ಸಿನಿಮಾದ ಟೈಟಲ್ ಬಗ್ಗೆ ಮಾತಾಡೋಣ. ಕಾಲಪತ್ರ, ಈ ಸಿನಿಮಾ ಟೈಟಲ್ ಆಲ್ರೆಡಿ ಬಂದಿದೆ, ಲೈಕ್ 1979 ಅಲ್ಲಿ ಅಮಿತಾಬ್ ಬಚ್ಚನ್ ಸರ್ ಅವರ ಮೂವಿ ನೋಡಿರ್ಬೋದು ನಾವು. ಸೊ ಅದು ಇನ್ಸ್ಪೈರ್ ಆಯ್ತಾ ಈ ಸಿನಿಮಾಲಿ, ಅಥವಾ ಮುಂಚೆನೆ ಇಟ್ಟಿದ್ರ, ಅದಾದ್ಮೇಲೆ ಒಂದು ಸಿನಿಮಾ ಇದೆ ಇದರಲ್ಲಿ ಅಂತ ಗೊತ್ತಾಗಿಲ್ಲ. ಇಲ್ಲ, ಅದು ಇನ್ಸ್ಪೈರ್ ಆ ಸಿನಿಮಾದ್ದು ಯಾವುದೇ ಪಾರ್ಟ್ ಆಗಲಿ ಇದಾಗಲಿ, ಅದು 79 ನಡೆಯೋದು, ಇದು ಪ್ರೆಸೆಂಟಲ್ಲಿ ನಡೆಯೋದು, ಅದಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಕಾಲಪತ್ತರ್ ಅಂದರೆ ನೇಪಾಳದ ಹತ್ರ ಒಂದು ಊರು ಇದೆ ಕಾಲಪತ್ತರ್ ಅಂತಾನೆ. ಇನ್ನೊಂದಷ್ಟು ಕೆಲವೊಂದಷ್ಟು ವ್ಯಕ್ತಿಗಳಿಗೂ ಆ ಹೆಸರು ಇಟ್ಟಿದ್ರು ಬೆಂಗಳೂರು ಒನ್ಸ್ ಅಪಾನ್ ಎ ಟೈಮ್. ಅದರಿಂದ ಎಲ್ಲರೂ ಕನ್ಫ್ಯೂಷನ್ ಇತ್ತು, ಅದಕ್ಕೇ ಸೌಂಡ್ಸ್ ಆಫ್ ಕಾಲಪತ್ತರ್ ಅನ್ನೋದೊಂದು ಪ್ರೆಸೆಂಟೇಷನ್ನ ಮಾಡಿದ್ದು. ಅದು ಯಾವುದಕ್ಕೂ ಸಂಬಂಧಪಟ್ಟಿದ್ದಲ್ಲ, ಇದು ಒಂದು ಬೇರೆ ಕತೆ ಅಂತ. ನಿಮ್ಮ ಸನಿಹೆ, ನಿಮ್ಮ ಸನಿಹಕ್ಕೆ ಚಿತ್ರದಲ್ಲಿ ಆಲ್ರೆಡಿ ನೀವು ಚಿಕ್ಕರು ಮಾಡ್ಕೊಂಡಿದ್ದೀರ. ಸೊ ಈ ಚಿತ್ರ, ಈ ಚಿತ್ರದಲ್ಲಿ ಪ್ರೇಕ್ಷಕರು ನಿಮ್ಮನ್ನ ಯಾವ ಥರ ನೋಡ್ಬೋದು? ಬೇರೆ ಶೇಡಲ್ಲೇ ನೋಡ್ಬೋದು, ಅಂದರೆ ಅಲ್ಲಿ ಸಿಟಿ ಹುಡುಗಿ ಆಗಿದ್ದರೆ ಇಲ್ಲಿ ಹಳ್ಳಿ ಟೀಚರ್ ಪಾತ್ರನ ಮಾಡ್ತಾ ಇದ್ದೀನಿ. ಇಲ್ಲಿ ಅವ್ರು ಹೇಳ್ದಂಗೆ ಇನ್ನೂ ಸ್ವಲ್ಪ ಮೆಚೋರಿಟಿ ಕಾಣಿಸುತ್ತೆ ನನ್ನ ಪರ್ಸನಾಲಿಟಿಯಲ್ಲಿ, ನನ್ನ ಕ್ಯಾರೆಕ್ಟರ್ ಪರ್ಸನಾಲಿಟಿಯಲ್ಲಿ. ಅದು ಬಿಟ್ಟರೆ ಇದಕ್ಕೆ ಬೇರೆ ಬೇಕಾಗಿರೋ ಪ್ರೆಪ್ಪೇ ಬೇರೆ ಥರ ಇತ್ತು. ಅಂದರೆ ಅಲ್ಲಿ ನಾನು ಹೇಗಿದ್ನೋ ಹಾಗೆ ಒಂದಷ್ಟು ಕ್ವಾಲಿಟೀಸ್ ನನ್ನಿಂದಾನೇ ನಾನು ಹಾಕ್ಕೊಂಡೆ ನನ್ನ ಕ್ಯಾರೆಕ್ಟರ್ನಲ್ಲಿ. ಇಲ್ಲಿ ಹಾಗೆ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಾನು ಅಲ್ಲಿ ಹುಟ್ಟು ಬೆಳೆದಿಲ್ಲ, ನನಗೆ ಆ ಒಂದು ವಾತಾವರಣ ಗೊತ್ತಿಲ್ಲ, ಅವ್ರ ಭಾಷೆ ಗೊತ್ತಿಲ್ಲ, ಅವ್ರ ರೀತಿಗಳು ಗೊತ್ತಿಲ್ಲ. ಸೊ ಅದೆಲ್ಲ ಒಂದ್ಸಲ ಅಬ್ಸರ್ವ್ ಮಾಡಿ ಕಲಿತು ಆಮೇಲೆ ಮಾಡಬೇಕಿತ್ತು. ಧನ್ಯಾ ಮ್ಯಾಮ್ನ ಕಾಸ್ಟ್ ಮಾಡ್ತೀನಿ ಅಂದಾಗ ಲೈಕ್ ದೊಡ್ಡ ಮನೆ ಹುಡುಗಿ ಆ ಥರ ಇದೆ, ಅದು ಸ್ವಲ್ಪ ಭಾರ ಅನ್ಸ್ತ, ಟೆನ್ಷನ್ ಇತ್ತ? ಇಲ್ಲ ಇಲ್ಲ, ಅದೇನು ಟೆನ್ಷನ್ ಏನಿಲ್ಲ. ಇವ್ರ ಕುಟುಂಬದಲ್ಲಿ ಎಲ್ಲರೂ ನನಗೆ ಪರಿಚಯ ಇದ್ದರು, ಇವರೇ ಕೊನೆಯಲ್ಲಿ ಪರಿಚಯ ಆಗಿದ್ದರು. ಯಾಕಂದರೆ ನನಗೆ 2009 ಇವ್ರ ಫ್ಯಾಮಿಲಿಲಿ ಎಲ್ಲರೂ ಗೊತ್ತು, ಅಪ್ಪು ಸಾರು, ಶಿವಣ್ಣ ಸಾರು, ವಜ್ರಶ್ರೀ ಪ್ರೊಡಕ್ಷನಿಂದ ಅಷ್ಟು ಜನ ನಾವು, ಯಾಕಂದರೆ ಅವ್ರ ಕಂಪ್ನಿಯೆಲ್ಲ ಕೆಲಸ ಮಾಡಿದ್ವು. ಅದರಿಂದ ನನಗೇನು ಟೆನ್ಷನ್ ಏನಿರಲಿಲ್ಲ, ಆರಾಮಿತ್ತು. ಆ್ಯಕ್ಚುಲಿ ನಾವು ಸೋನಮಾರ್ಗ್ ಅಂತ ಶೂಟ್ ಮಾಡಿದ್ವಿ ಕಾಶ್ಮೀರಲ್ಲಿ. ಆ ಶ್ರೀನಗರ್ ಹತ್ರ ಏನಂದರೆ ನಾವು ಇಲ್ಲಿ ಫಿಕ್ಸ್ ಮಾಡಿದ್ರು ಈ ಜಾಗದಲ್ಲಿ ಅಂತ ಪ್ರೊಡಕ್ಷನ್ ಟೀಮಿಂದ, ಇವ್ರು ಕೋಆರ್ಡಿನೇಟರ್ ಇರ್ತಾರೆ, ಅವ್ರು ವಿಡಿಯೋಸ್ ಕಳಿಸಿದ್ರು ಈ ಜಾಗ ಹಿಂಗಿದೆ ಅಲ್ಲಿ ಹೋಗಿ ಶೂಟ್ ಮಾಡ್ಬೋದು ಅಂತ. ಸರಿ ಆಯಿತು ಅಂತ ಎಲ್ಲ ಹೇಳಿ ಫಸ್ಟ್ ನಾನು ನನ್ನ ಟೀಮ್ ಹೊರಟು, ಡಿ ಒ ಪಿ ನಾನು ನನ್ನ ಟೀಮ್ ಹೋಗಿ ಅವ್ರು ಏನು ವಿಡಿಯೋ ಎಲ್ಲ ಕಳಿಸಿದ್ರಲ್ಲ ಆ ಜಾಗ, ಅದರಲ್ಲಿ ಹೋಗಿ ನಿಂತ್ಕೊಂಡ್ರೆ ಅಲ್ಲಿ ಏನೂ ಇಲ್ಲ, ಅಂದರೆ ಐಸ್ ಕೀಸ್ಗೆಲ್ಲ ಹೋಗ್ಬಿಟ್ಟಿದೆ. ನಾನು ಹೇಳಿದೆ ಅಲ್ಲಾದ್ರೂ ನೀನು ಹೇಳಿ ಕಳಿಸ್ಬಿಟ್ಟಿದ್ಯಾ, ಇವಾಗ ಇಲ್ಲೇನು ಇಲ್ಲ, ನಾನು ಹೇಳಿದ್ದು ಲಾಸ್ಟ್ ಡೇಟು, ನೀವು ಈ ಡೇಟು ಬಂದಿದ್ರೆ ಅದು ಹೋಗ್ಬಿಟ್ಟಿದೆ. ಸರಿ ಈಗ ಏನು ಮಾಡೋದು ಅಂತ ತಲೆ ಓಡಲಿಲ್ಲ. ಸರಿ ಆಯ್ತಂತೇಳಿ ಅಲ್ಲೊಂದಷ್ಟು ಕುದುರೆಗಳಿತ್ತು ರೈಡ್ ಹೋಗೋದು, ಆ ರೈಡಲ್ಲಿ ಒಂದು ಕುದುರೆ ತಗೊಂಡು ಒಂದು 10 ಕಿಲೋಮೀಟರ್ ಕುದುರೆಯಲ್ಲಿ ಹೋಗಿ ಹೋಗಿ ಐಸಿರೋ ಜಾಗ ಫುಲ್ ಹುಡುಕಿ, ಅಂದರೆ 360 ಡಿಗ್ರಿ ನೀವು ಹೆಂಗೆ ನೋಡಿದ್ರೆ ಐಸ್ ಕಾಣ್ಬೇಕು ಹಂಗೆ ಬೇಕಾಗಿತ್ತು ನನಗೆ ಜಾಗ. ಅದನ್ನು ಹೋಗಿ ಹುಡುಕಿ ಅಷ್ಟು ಜನ ಕ್ರೂನ ಆರ್ಸಲ್ಲಿ ಕೂರಿಸ್ಕೊಂಡು, ನೆಕ್ಸ್ಟ್ ಡೇ ಕ್ಯಾಮ್ರಾ ಎಲ್ಲ ಕುದುರೆಗೆ ಕಟ್ಟಿದ್ದು, ಅದು ಕುದುರೆ ಗೂಡೋಗಿ ಬಿಡೋದು, ಅವ್ರ ಅಸ್ಟೆಂಟ್ ಎಲ್ಲ ಕುದುರೆ ಹೋಗಿ ಕ್ಯಾಮ್ರಾ ನಿಧಾನಕ್ಕೆ ಹೋಗಿ ಕೇಳಿ ಅಂತ. ಅದಕ್ಕೆ ದಿನ ಓಡಾಡೋ ಅಭ್ಯಾಸ ಇತ್ತಲ್ಲ, ಅದು ಫುಲ್ ಸ್ಪೀಡಾಗಿ ಹೋಗುತ್ತೆ. ಇಲ್ಲಿ ಎಲ್ಲರಿಗೂ ಕ್ಯಾಮ್ರಾ ವರ್ಕ್ ಮಾಡೋರಿಗೂ ಆ ಸೈಡ್ಗೂ ಎತ್ತಾನೆ ನಿಂತ ಸಂಬಂಧ, ಅವರು ಫುಲ್ಲು ಬೈದಲ್ಲಿ ಹೋಗಿನೇ, ಅದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅದು. ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಬಹುದು ಲೊಕೇಶನ್? ನಾನು ಜೇನಾಪುರಲ್ಲೇ ಶೂಟ್ ಮಾಡಿದ್ದು, ಬಿಜಾಪುರ ಹತ್ರ. ನನಗೆ ತುಂಬ ಇಷ್ಟ ಆಯಿತು, ನಂಗೆ ಒಂಥರ ಕನೆಕ್ಷನ್ ಆಗಿಬಿಟ್ಟಿತ್ತು ಆ ಜಾಗಕ್ಕೆ, ಆ ಜನರ ಜೊತೆ. ಹೋಗಬೇಕಂದ್ರೆ ಬೇಜಾರು ಕೂಡ ಆಗಿತ್ತು ನನಗೆ, ಅವ್ರ ಜೊತೆಗೆ ಕೂತ್ಕೊಂಡು ಮಾತಾಡೋದಿರಲಿ ಊಟ ಮಾಡೋದಿರಲಿ, ಅವರೇ ನನಗೆ ನನಗೆ ಚಟ್ನಿ ಪುಡಿ ಇಷ್ಟ ಅಂತ ಗೊತ್ತಾಗ್ಬಿಟ್ಟಿತ್ತು. ಸೊ ಒಂದೊಂದು ಮನೆಯಿಂದ ಒಂದೊಂದು ದಿವಸ ಬರೋದು ನನಗೆ ಊಟ. ಮತ್ತು ಅಲ್ಲಿರೋ ಮಕ್ಳ ಜೊತೆಗೆಲ್ಲ ನಾನು ರೀಲ್ಸ್ ಎಲ್ಲ ಮಾಡ್ತಾಯಿದ್ದೆ, ಆಟ ಆಡ್ತಾಯಿದ್ದೆ. ಇಟ್ ಇಸ್ ಫನ್, ಜನ ತುಂಬ ಒಂಥರ ಕ್ಯೂಟಾಗಿತ್ತು ನನಗೆ ಅಲ್ಲಿ ಎಕ್ಸ್ಪೀರಿಯನ್ಸ್. ಒಳ್ಳೆ ಜನ ಅವರು, ನಾರ್ತ್ ಕರ್ನಾಟಕ ಅಂದರೆ ಎಲ್ಲ ಅವರು, ಅಂದರೆ ಹೇಗೆ ಹೇಳಿ, ನಿಜ ಹೇಳಿಬಿಡ್ತಾರೆ ಯಾವಾಗಲೂ, ಅಂದರೆ ಏನೇ ಇದ್ದರೂ ನಿಜ ಹೇಳ್ತಾರೆ, ಅವ್ರಿಗೇನು ಅನಿಸುತ್ತೋ ಹಾಗೆ ಮಾತಾಡ್ತಾರೆ. ಆ್ಯಂಡ್ ತುಂಬ ಒಳ್ಳೆ ಜನ, ತುಂಬ ಸಿಂಪಲ್ ಲಿವಿಂಗ್, ನಂಗೆ ಅದು ತುಂಬ ಇಷ್ಟ ಆಯಿತು. ಸರಿ, ಈ ಟೈಟಲ್ ನೋಡಿದ್ರೆ ನಮಗೆ ಒಂದು ಮಾಸ್ ಸಿನಿಮಾ ಅಂತ ಅನಿಸುತ್ತೆ, ಒಳಗಡೆ ಏನಿದೆ ಸರ್? ಮಾಸ್ ಸಿನಿಮಾನೇ, ಮಾಸ್ ಸಿನಿಮಾ. ಹಾಂ ಹೌದು, ಅದರಲ್ಲಿ ಹಳ್ಳಿ ಕ್ಲಾಸು ಇದೆ, ಹಳ್ಳಿ ಮಾಸ್ ಇರೋದು, ಹಳ್ಳಿಯವರು ಆ್ಯಕ್ಚುಲಿ ಮಾಸ್, ಅದು ಮಾಸು ಕ್ಲಾಸು ಎಲ್ಲವೂ ಇದೆ ಇದರಲ್ಲಿ.
ಹಿಂಗೆ ಆ್ಯಕ್ಷನ್ ಇದೆ, ಸಟೈರ್ ಕಾಮಿಡಿ ಇದೆ, ರೆಗ್ಯುಲರ್ ಅಂದರೆ ಸಿಚುವೇಶನ್ ಕಾಮಿಡಿ, ಒಂದು ಸಟೈರ್ ಕಾಮಿಡಿ ಥರ ಇದೆ, ಆ್ಯಕ್ಷನ್ ಇದೆ, ವಿಜುವಲ್ ಎಲ್ಲವೂ ಇದೆ ಇದರಲ್ಲಿ. ಸರ್, ಮುಂಚೆ ಎರಡು ಸಿನಿಮಾಗಳಲ್ಲಿ ನೀವು ಬೇರೆ ಥರದ ಕಾಣಿಸ್ಕೊಂಡಿರ್ತೀರಾ, ಈ ಸಿನಿಮಾದಲ್ಲಿ ಯಾವ ಥರ ಕಾಣಿಸ್ಕೊಂಡಿದ್ದೀರಾ? ಅಂದರೆ ಇದರಲ್ಲಿ ಅವೆರಡು ಸಿನಿಮಾಗೆ ಸಂಬಂಧಪಡ್ತಿರೋದು ಒಂದು ಕ್ಯಾರೆಕ್ಟ್ರು, ವೆಲ್ ಮೆಚೂರ್ಡ್ ಕ್ಯಾರೆಕ್ಟ್ರು, ಅವನ ಲೈಫಲ್ಲಿ ಆಗೋ ತಿರುವುಗಳು, ಅವನಿಗಾಗೋ ಬದಲಾವಣೆಗಳಿಂದ ಅವನು ಏನು ಅನುಭವಿಸ್ತಾನೆ ಅನ್ನೋದೇ ಕತೆ. ಆಕ್ಚುಲಿ ದೊಡ್ಡಮನೆಯಿಂದ ಲೈಕ್ ಫಸ್ಟ್ ಹೆಣ್ಮಗಳು ಸಿನಿಮಾ ಮಾಡಿದ್ದಾರೆ ಅಂತ ಅಂದಾಗ ಅದು ನಿಮಗೆ ಭಾರ ಅಂತ ಅನಿಸ್ತಾ ಇವತ್ತಾದರೂ ಅನಿಸಿದ್ದಿದೆಯಾ? ಭಾರ ಅಂತ ನಾನು ನೋಡಲ್ಲ, ಒಂದು ಪ್ರೌಡ್ ಫೀಲಿಂಗ್ ಇರುತ್ತೆ ಅಲ್ವಾ, ಹೆಮ್ಮೆ ಪಡಬೇಕನ್ನೋ ಅಂತ ಒಂದು ಫೀಲಿಂಗ್ ಇರುತ್ತೆ. ಅಂದರೆ ಈಗ ನಾ ಮಾಡ್ತಾ ಇದ್ದೀನಿ, ಮುಂದೆ ನನ್ನನ್ನು ನೋಡಿ ನಮ್ಮ ಮನೇಲಿರೋ ಬೇರೆ ಹುಡುಗಿರು ಮಾಡ್ಬೋದು ಅನ್ನೋ ಅಂಥ ಒಂದು ಫೀಲಿಂಗ್ ಬರುತ್ತೆ. ಅದು ಅಲ್ಲದೆ ಅವ್ರು ಜನ ಏನು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನೀವು ಕೇಳ್ತಾ ಇದ್ರೆ ನೆಗೆಟಿವು ಬರುತ್ತೆ, ಪಾಸಿಟಿವು ಬರುತ್ತೆ. ಅದೆಲ್ಲದನ್ನು ನಾವು ಒಂದು ಚಾಲೆಂಜ್ ಆಗಿ ತಗೊಂಡು ನಾವು ಕೆಲಸ ಮಾಡೋದು ನಾವು ಮಾಡ್ತಾ ಇರಬೇಕು ಅಷ್ಟೇ. ಡೈರೆಕ್ಷನ್ ಅಂಡ್ ಆಕ್ಟಿಂಗ್ ಎರಡೂ ಮ್ಯಾನೇಜ್ ಮಾಡೋದು ಎಷ್ಟು ಈಸಿ ಆಯಿತು ಕಷ್ಟ ಆಯಿತು? ಸ್ಟಾರ್ಟಿಂಗ್ ಒಂದು 3-4 ಡೇಸ್ ಕಷ್ಟ ಇತ್ತು. ಅಂದರೆ ಅಲ್ಲಿ ಅಟ್ ಎ ಟೈಮ್ ಒಂದು 100 ಜನ ಕ್ರೂ ಪ್ಲಸ್ಸು ಒಂದು 45 ಡಿಗ್ರಿ ಸೆಕೆ, ಎಲ್ಲರನ್ನೂ ಮ್ಯಾನೇಜ್ ಮಾಡೋದಿತ್ತಲ್ಲ, ಅದೊಂದು 3 ಡೇಸ್ ಸ್ವಲ್ಪ ಹಂಗೆ ಹಿಂಗೆ ಆಯಿತು. ಆಮೇಲೆ ಎಲ್ಲರಿಗೂ ನಾನೇನು ವರ್ಕ್ ಅಂದರೆ ನನ್ನ ವರ್ಕಿಂಗ್ ಪ್ಯಾಟ್ರನ್ ಅವ್ರನ್ನ ಅಡ್ಜಸ್ಟ್ ಮಾಡಬೇಕಾಗಿತ್ತಲ್ಲ, ಅದೊಂದು 2-3 ಡೇಸ್ ಇದಾಗಿತ್ತು. ಆಮೇಲೆ ಹಂಗೆ ಸರಿ ಹೋಗ್ತು. ಆಮೇಲೆ ಅವ್ರಿಗೆ ಗೊತ್ತಾಗ್ಬಿಡ್ತು ಇವೊಂದು ಹಿಂಗೇ ಇವ್ನು ಶೂಟ್ ಮಾಡೋ ಸ್ಟೈಲ್ ಆಗಲಿ, ಇವರು ಈ ಟೈಮ್ಗೆ ಬರ್ತಾರೆ ಅಂದ್ರೆ ಆ ಟೈಮ್ ಬಂದು ಇರ್ತೀನಿ, ಓ ಇವ್ರು ಬರೋಕ್ಕೆ ಮುಂಚೆ ನಾವು ಬರಬೇಕು, ಅವ್ರದ್ದು ನನ್ನೊಂದು ಯೂನಿಫಾರ್ಮ್ ಫಾರ್ಮೆಟ್ ಸೆಟ್ ಮಾಡಬೇಕಾಗಿತ್ತು. ಅದಕ್ಕೊಂದು 3-4 ಡೇಸ್ ಹಂಗೆ ಅನ್ನಿಸ್ತು, ಆಮೇಲೆ ಎಲ್ಲ ಸರಿ. ಒಂದಷ್ಟು ಸಲ ಫಸ್ಟ್ ಟೇಕಲ್ಲೂ ಓಕೆ ಆಗಿದೆ, ಒಂದಷ್ಟು ಸಲ ನಂಗೆ ನಡೀತಾ ಇದೆ ಅವ್ರು ಆಕ್ಷನ್ ಹೇಳಿದ್ದಾರೆ ಅಂತಲೇ ಗೊತ್ತಿರಲ್ಲ. ಅವ್ರು ತೆಗೆದ್ಬಿಟ್ಟು ನಾನು ಸ್ಟಾರ್ಟ್ ಆಯ್ತಾ ಅಂತ ಕೇಳೋಷ್ಟರಲ್ಲಿ ಮುಗಿತು ನಿಮ್ಮದು ಅಂತಲೂ ಹೇಳಿದ್ದಾರೆ. ಅಂದರೆ ಅವ್ರಿಗೆ ಬೇಕಾಗಿರೋ ಒಂದು ಇದರಲ್ಲಿ ಅವ್ರು ತೆಗೆದ್ಬಿಟ್ಟಿರ್ತಾರೆ, ನನಗೆ ಅದು ಗೊತ್ತೇ ಆಗಿರಲ್ಲ ಯಾಕಂದರೆ ಅವ್ರ ಆ್ಯಕ್ಷನ್ ಕಟ್ಟಿ ಹೇಳಿರಲ್ಲ. ಆದರೆ ಒಂದೊಂದು ಸಲ ಹೀಗೂ ಆಗಿದೆ, ಅಂದರೆ ಎಷ್ಟು ಬೇಕೋ ಅಷ್ಟೇ ತಗೊಳ್ತಾ ಇರ್ತಾರೆ. ಅವ್ರಿಗೆ ಆ ಪರ್ಫೆಕ್ಟ್ ಬರೋ ತನಕ, ಅವ್ರ ಮೈಂಡಲ್ಲಿ ಏನು ಒಂದು ಇಮೇಜ್ ಇಟ್ಕೊಂಡಿರ್ತಾರೋ ಅದು ಬರೋ ತನಕ ಅವ್ರು ಬಿಡಲ್ಲ. ಸೊ ಒಂದು 10 ಟೇಕ್ ತಗೊಂಡಿದ್ದೀವಿ, 12 ಟೇಕ್ ತಗೊಂಡಿದ್ದೀವಿ ಒಂದೊಂದ್ಸತಿ. ಯೆಸ್, ಒಟ್ಟಾರೆ ಈ ಸಿನಿಮಾದಲ್ಲಿ ಜನರು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ವೀಕ್ಷಕರಿಗೆ? ಒಳ್ಳೆ ಕ್ಯೂರಿಯಸ್ ಆಗಿರೋದೊಂದು ಒಂದು ಎಂಟರ್ಟೈನ್ಮೆಂಟ್ ಆಕ್ಚುಲಿ. ನಿಮ್ಗೆ ಸಖತ್ ಮಜಾ ಕೊಡುತ್ತೆ ಸಿನಿಮಾ, ಒಂದು ಸಟೈರ್ ಜೋ ಕಾಮಿಡಿ ಆಗಿರ್ಬೋದು ಪ್ಲಸ್ ಒಂದು ಆ್ಯಕ್ಷನ್ನು. ಅದಕ್ಕೂ ಮೀರಿ ಈ ಸಿನಿಮಾದಲ್ಲಿ ಹೀರೋ ಮತ್ತು ಹೀರೋಯಿನ್ಗಾಗೋ ಸಮಸ್ಯೆಗಳು ಹೊಸ ಥರ ಇದೆ, ಅದು ಭಾಳ ಮಜಾ ಕೊಡುತ್ತೆ. ಸೊ ಟೀಚರ್ ಪಾತ್ರ ಮಾಡ್ತಿದ್ದೆ, ಟೀಚರ್ ಪಾತ್ರಕ್ಕೆ ಅಷ್ಟು ಪ್ರಿಪರೇಷನ್ ಇರಲಿಲ್ಲ. ಆ ಹಳ್ಳಿ ಹುಡುಗಿ ಹಳ್ಳಿ ಟೀಚರ್ ಒಂದು ಆ ವೈಬ್ ಕೊಡ್ತಾರಲ್ಲ, ಅಂದರೆ ಆ ಒಂದು ಕ್ಯಾರೆಕ್ಟರ್ಗೆ ಬೇಕಾಗಿರೋ ಪ್ರೆಪ್ ಮಾಡಿದ್ದೀನಿ. ಅವ್ರು ಹೇಳಿದರು ನನಗೆ ಈ ಅವ್ರಿಗೆ ಬಾ, ನಿಮ್ಮ ಶೂಟಿಂಗ್ ನಡೀತಾ ಇಲ್ಲ ಅಂದರೆ ನೀವು ಸುಮ್ಮನೆ ಓಡಾಡು, ಎಲ್ಲರನ್ನೂ ಅಬ್ಸರ್ವ್ ಮಾಡು, ಹೇಗಿರ್ತಾರೆ ಅವ್ರ ಜೊತೆಗೆ ಮಿಂಗಲ್ ಆಗು ಅಂತ ಹೇಳಿದರು. ಸೊ ಅದು ಒಂದು ಮಾಡಿದೆ, ಅಂದರೆ ಒಂದು 3-4 ದಿವಸ ಮಾಡಿದೆ. ಅವ್ರದ್ದು ಶೂಟಿಂಗ್ ನಡೀತಾ ಇತ್ತು, ನಂದು ಇನ್ನೂ ಶುರು ಆಗಿರಲಿಲ್ಲ. ಸೊ ಅಲ್ಲೇ ಹೋಗಿ ಅವ್ರ ಜೊತೆಗೆಲ್ಲ ಮಾತಾಡೋದಿರಲಿ, ಅದು ಅವ್ರನ್ನ ಅಬ್ಸರ್ವ್ ಮಾಡೋದಿರಲಿ, ಅವ್ರು ಹೇಗೆ ಊಟ ಮಾಡ್ತಾರೆ, ಅವ್ರು ಹೇಗೆ ನಡ್ಕೊಂಡು ಹೋಗ್ತಾರೆ, ಹೇಗೆ ಹುಡುಗಿರೆಲ್ಲ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ, ಅದೆಲ್ಲ ನಾನು ನೋಟಿಸ್ ಮಾಡಿದೆ. ಅದು ಅದಲ್ಲದೆ ವೆದರ್ ಫಸ್ಟ್ ಬಾಡಿ ಸೆಟ್ ಆಗಬೇಕು ಎಲ್ಲದಕ್ಕೆ, ಇರಿಟೇಟ್ ಆಗಕ್ಕೆ ಶುರು ಆಗ್ಬಿಡುತ್ತೆ. ಎಷ್ಟೊತ್ತು ಓಕೆ ಮಾಡಿದ್ರೆ ಸಾಕು, ಟೇಕನ್ ಒಂದು 2 ಡೇಸ್ ಓಡಾಡಿದ್ರೆ ವೆದರ್ಗೆ ಬಾಡಿ ಆಗಲಿ, ಆಮೇಲೆ ಆ ಸ್ಯಾರಿ ಉಟ್ಕೊಂಡು ಓಡಾಡೋ ಅದೆಲ್ಲ ಒಂದಷ್ಟು ಕಾಂಪ್ಲಿಕೇಟೆಡ್ ಇತ್ತು, ಅದೆಲ್ಲ ಸ್ವಲ್ಪ ಈಸಿ ಆಗಲಿ ಅಂತ